ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಕಳೆದ ಎರಡು ಮೂರು ದಿನಗಳಿಂದ ಸಿದ್ದರಾಮೋತ್ಸವದ್ದೇ ದೊಡ್ಡ ಮಟ್ಟದ ಸುದ್ದಿ ನಿನ್ನೆ ಮುಕ್ತಾಯ ಆಗಿದೆ ಸಿದ್ದರಾಮೋತ್ಸವ ಯಶಸ್ವಿಯಾಗಿ ದಾವಣಗೆರೆಯಲ್ಲಿ ಕ್ಲೋಸ್ ಆಯಿತು ಸೊ ಅದಾದ ನಂತರ ಕೆಲವೊಂದಿಷ್ಟು ಅಂಶಗಳು ತುಂಬಾ ಚರ್ಚೆ ಆಗ್ತಾ ಇದ್ದಾವೆ ಅದರಲ್ಲಿ ಸಿದ್ದರಾಮೋತ್ಸವದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಒಟ್ಟಾಗಿ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದರು ಇಬ್ಬರು ಕೈ ಕೈ ಮೇಲೆ ಕೆತ್ತಿ ಸಭಿಕರನ್ನು ಕಾರ್ಯಕರ್ತರನ್ನು ಉದ್ದೇಶಿಸಿ ನಾವೆಲ್ಲ ಒಟ್ಟಾಗಿದ್ದೇವೆ ಅಂತ ತೋರಿಸಿದ್ರು ಜೊತೆಗೆ ಇಬ್ಬರು ಅಪ್ಕೊಂಡಿದ್ರು ಕೂಡ ಇದೀಗ ಅವರಿಬ್ಬರು ಅಪ್ಕೊಂಡಿದ್ದಂತಹ ಒಂದು ವಿಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಸೊ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರಿಗೆ ಏನು ಒಂದು ಶಾಲನ್ನು ಹಾಕ್ತಾರೆ ಶಾಲನ್ನು ಹಾಕೋ ಸಂದರ್ಭದಲ್ಲಿ ಹಿಂದೆ ಕುತ್ಕೊಂಡಿರ್ತಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕೈಯಲ್ಲಿ ಒಂದು ಸನ್ನೆ ಮಾಡಿದರೆ ಹಿಂಗೆ ಮಾಡು ಹಿಂಗೆ ಮಾಡು ಅಪ್ಕೊಳ್ಳಿ ಅಪ್ಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಸನ್ನೆ ಮಾಡಿದ ನಂತರ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರನ್ನ ಹಪ್ಕೊಳ್ತಾರೆ ಸೊ ಇದು ಮಹಾ ಡ್ರಾಮಾ ಇವರು ಡ್ರಾಮಾ ಜೂನಿಯರ್ಸ್ ಅಲ್ಲ ಇವರು ಡ್ರಾಮಾ ಸೀನಿಯರ್ಸು ಇದು ನಾಟಕ ರಾಮಯ್ಯ ಡಿ ಕೆ ಶಿವಕುಮಾರ್ ದೊಡ್ಡ ಮಟ್ಟದ ನಾಟಕ ಮಾಡ್ತಾ ಇದ್ದಾರೆ ಅಂತ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಬಿ ಜೆ ಪಿ ನಾಯಕರು ಕೂಡ ಬಿ ಜೆ ಪಿಯ ಸೋಷಿಯಲ್ ಮೀಡಿಯಾ ಕೂಡ ಆ ವಿಡಿಯೋವನ್ನು ಶೇರ್ ಮಾಡ್ತಾ ನೋಡಿ ಇವರ ಬೃಹತ್ ನಾಟಕ ಹೇಗಿದೆ ಇದು ಸಿದ್ದರಾಮಯ್ಯನವರ ಹೊಸ ನಾಟಕ ಡಿ ಕೆ ಶಿ ಅವರ ಹೊಸ ನಾಟಕ ನಾವಿಬ್ಬರು ಜೊತೆ ಆಗಿದ್ದೇವೆ ಒಂದಾಗಿದ್ದೇವೆ ಅಂತ ರಾಜ್ಯದ ಜನರಿಗೆ ಅವರ ಕೃಪಾಪೋಷಿತ ಕ್ಯಾಮ್ರಾಗಳಲ್ಲಿ ತೋರಿಸಿದ್ರು ಆದರೆ ರಿಯಲ್ಟಿನೇ ಬೇರೆ ರಾಹುಲ್ ಗಾಂಧಿಯವರು ಸನ್ನೆ ಮಾಡಿದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಅಪ್ಕೊಳ್ತಾರೆ ಈ ನಾಟಕ ಬೇಕಿತ್ತ ಸುಮಾರು ಹತ್ತು ಲಕ್ಷ ಮಂದಿ ದಾವಣಗೆರೆಯಲ್ಲಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಇಡೀ ನಾಡಿನ ಜನತೆ ಆ ಒಂದು ಕಾರ್ಯಕ್ರಮವನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಟಿ ವಿಯಲ್ಲಿ ನೋಡ್ತಾ ಇದ್ದರು ಸೊ ಏನಾಗ್ತಿದೆ ಅಂತ ಓ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಂದಾದ್ರಪ್ಪ ಅಂತ ಎಲ್ಲರೂ ಕೂಡ ಖುಷಿಯಾದರು ಕಾಂಗ್ರೆಸ್ ಕಾರ್ಯಕರ್ತರು ಆ ಕಾರ್ಯಕ್ರಮ ಮುಗಿದ ನೆಕ್ಸ್ಟ್ ಡೇನೇ ಒಂದು ರೀತಿಯ ನಾಟಕ ಬಯಲಾಗಿದೆಯಾ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಎಸ್ ಇಬ್ಬರು ಒಂದಾಗೋದು ದೊಡ್ಡ ವಿಚಾರನೆ ಅಷ್ಟು ಅಲ್ಲ ಯಾಕಂದರೆ ನೆಕ್ಸ್ಟ್ ಸಿ ಎಮ್ ಯಾರು ಅನ್ನೋ ಒಂದು ಕುತೂಹಲ ಒಂದು ಚರ್ಚೆ ಒಂದು ಪೈಪೋಟಿ ಕಾಂಗ್ರೆಸ್ನಲ್ಲಿ ಇದೆ ಸಿ ಎಮ್ ಅಭ್ಯರ್ಥಿ ಯಾರಾಗ್ತಾರೆ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಅಂತ ಸೊ ಈ ನಿಟ್ಟಿನಲ್ಲಿ ಅವರಿಬ್ಬರ ಮಧ್ಯೆ ಮುಸುಕಿನ ಗುದ್ದಾಟ ಶೀತಲ ಸಮರ ಇದ್ದಿದ್ದೆ ಸೊ ಆದರೆ ನಿನ್ನೆಯ ಈವೆಂಟ್ನಲ್ಲಿ ಅದು ಯಾವುದೂ ಇಲ್ಲ ಅಂತ ಇಬ್ಬರು ಪದೇ ಪದೇ ಹೇಳಿದರು ಸಿದ್ದರಾಮಯ್ಯವರು ಕೂಡ ಹೇಳಿದ್ರು ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರು ಇಬ್ಬರ ಮಾತಿಗೆ ರಾಹುಲ್ ಗಾಂಧಿ ಕೂಡ ದನಿಗೂಡಿಸಿದ್ರು ಇದೀಗ ರಾಹುಲ್ ಗಾಂಧಿ ಬಲವಂತ ಮಾಡಿದ್ರ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದರೆ ಭಿನ್ನಮತ ಎಲ್ಲ ಬಿಟ್ಟು ಒಂದಾಗೋ ರೀತಿಯಾದರೂ ಆ್ಯಕ್ಟ್ ಮಾಡಿ ನಾಟಕ ಮಾಡಿ ಅಂತ ಏನಾದರೂ ಹೇಳಿದ್ರ ರಾಹುಲ್ ಗಾಂಧಿ ಸೊ ಅದನ್ನು ಸ್ಟೇಜ್ ಮೇಲೆ ಹೇಳಿದ್ದು ನಿಜಕ್ಕೂ ಕೂಡ ಒಂದು ರೀತಿಯ ಅಭಾಸ ಅಂತಲೇ ಹೇಳ್ಬೋದು ಸ್ಟೇಜನ್ನ ಹೊರತುಪಡಿಸಿ ಮೊದಲೇ ಮಾತುಕತೆ ಮಾಡಿದರೆ ಈ ರೀತಿಯಾದಂಥ ಅಭಾಸದ ದೃಶ್ಯಗಳು ಅದು ಸನ್ನೆ ಮಾಡುವಂಥದ್ದು ಅಪ್ಕೊಳ್ಳಿ ಅಂತ ಒಂದು ರೀತಿ ಮುಜುಗರ ಇದು ಅಂದ್ರೆ ಯಶಸ್ವಿಯಾದ ಕಾರ್ಯಕ್ರಮ ಸುಮಾರು ಹತ್ತು ಲಕ್ಷ ಕಾರ್ಯಕರ್ತರು ಬರೋದು ಒಂದು ಕಾರ್ಯಕ್ರಮಕ್ಕೆ ಅಷ್ಟು ಈಸಿ ಅಲ್ಲ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಂದು ಲಕ್ಷನೋ ಎರಡು ಲಕ್ಷನೋ ಬಂದ್ರೂ ದೊಡ್ಡದು ವಾ ಅಂತೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೊಡ್ಡ ಮಟ್ಟದ ರ್ಯಾಲಿ ಮಾಡಿದಾಗ್ಲೂ ಕೂಡ ಒಂದು ಲಕ್ಷ ಎರಡು ಲಕ್ಷ ಜನನ ಸೇರಿಸೋದು ತುಂಬಾ ಕಷ್ಟ ಅಷ್ಟೊಂದು ಈಸಿ ಅಲ್ಲ ಮೈಂಟೈನ್ ಮಾಡೋದು ಸೊ ಸಿದ್ದರಾಮೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು ಹತ್ತು ಲಕ್ಷ ಜನ ಕಾರ್ಯಕರ್ತರು ಬಂದಿದ್ರು ಆ ಕಾರ್ಯಕರ್ತರ ಮುಂದೆ ಈ ರೀತಿಯಾದಂಥ ಅಭಾಸ ಆಗೋದಿದೆಯಲ್ಲ ನಿಜಕ್ಕೂ ಕೂಡ ಒಂದು ರೀತಿ ಮುಜುಗರ ಸೊ ಅಪ್ಕೊಳ್ಳೇಬೇಕು ಅಂತ ಇರಲಿಲ್ಲ ಇಬ್ಬರು ಕೈ ಎತ್ತಿದ್ರು ಒಂದಾಗಿದ್ವಿ ಅಂತ ತೋರಿಸಿದ್ರು ಅದೇ ಸಾಕಾಗಿತ್ತು ರಾಹುಲ್ ಗಾಂಧಿ ಅದು ಯಾಕೆ ಕೈ ಸನ್ನೆ ಮಾಡೋರು ಗೊತ್ತಿಲ್ಲ ಬಟ್ ಒಂದಂತೂ ಇದೆ ಇಷ್ಟಕ್ಕೆ ಮುಗ್ದಿಲ್ಲ ಅಂದರೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿ ಕದನ ಕೇವಲ ಇಷ್ಟಕ್ಕೆ ಮುಗಿದಿಲ್ಲ ಸೊ ಇದು ಮತ್ತಷ್ಟು ಮುಂದಕ್ಕೆ ಹೋಗೋಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ ಇನ್ನೂ ಎಂಟು ತಿಂಗಳ ಎಲೆಕ್ಷನ್ ಇದೆ ಈ ಎಂಟು ತಿಂಗಳ ಎಲೆಕ್ಷನ್ ಅವಧಿಯಲ್ಲಿ ನಾವು ಇನ್ನೂ ಎಷ್ಟು ಅವರಿಬ್ಬರ ನಡುವಿನ ವರ್ಸಸ್ ಕದನಗಳನ್ನು ನೋಡ್ಬೇಕು ಗೊತ್ತಿಲ್ಲ ಯಾಕಂದರೆ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇಬ್ಬರು ಕೂಡ ನಾವು ಜೊತೆ ಆಗಿದ್ದೇವೆ ಅಂತ ಹೇಳಿದರು ಆದರೆ ಕಾರ್ಯಕರ್ತರು ಕೂಡ ಅದನ್ನ ಒಪ್ಕೊಂಡ್ರು ಆದರೆ ಇವತ್ತಿನ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಆಗಿದೆ ಸೊ ಯಾವುದೇ ಒಂದು ಸಣ್ಣ ಲೋಪ ಸಿಕ್ಕಿದ್ರು ಸಣ್ಣ ಒಂದು ಈ ರೀತಿಯ ವಿಡಿಯೋ ಫೋಟೋ ಸಿಕ್ಕಿದ್ರು ಕೂಡ ಅದು ದೊಡ್ಡ ಮಟ್ಟದ ಸುದ್ದಿ ಆಗುತ್ತೆ ಸೊ ನೆನ್ನೆ ಯಾರೂ ಅದು ಸುದ್ದಿ ಆಗಿರಲಿಲ್ಲ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದ್ದ ತಕ್ಷಣ ಎಲ್ಲ ಮಾಧ್ಯಮಗಳು ಅದನ್ನೇ ದೊಡ್ಡ ಸುದ್ದಿ ಮಾಡ್ತಾ ಇದ್ದಾವೆ ನೋಡೋಣ ಇನ್ನಾದರೂ ಸ್ವಲ್ಪ ಪಾಠ ಕಲಿತಾರ ಕಾಂಗ್ರೆಸ್ನವರು ಈ ಒಂದು ಘಟನೆಯಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಸೊ ಅದು ಕಾಂಗ್ರೆಸ್ ಆಗಿರ್ಬೋದು ಬಿಜೆಪಿಯರು ಆಗಿರ್ಬೋದು ಬಿಜೆಪಿ ನಾಯಕರು ಕೂಡ ಈ ರೀತಿಯ ಮುಜುಗರಗಳನ್ನು ತುಂಬ ಎದುರಿಸಿದ್ದಾರೆ ಅವರೇನು ಎದುರಿಸಿಲ್ಲ ಅಂತಲ್ಲ ಬಟ್ ಕಾಂಗ್ರೆಸ್ ನಾಯಕರಿಗೆ ಈಗೇನು ಇಬ್ಬರ ಮಧ್ಯೆ ಒಡಕಿದೆ ಅಂತ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಅದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಡ್ತಾ ಇದೆ ಈ ದೃಶ್ಯಗಳು ಅಥವಾ ವಿಡಿಯೋ ಫೋಟೋ ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಎಚ್ಚರಿಕೆಯಿಂದ ಮುನ್ನಡೀತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ನ ಭವಿಷ್ಯ ಕಾಂಗ್ರೆಸ್ ಕಾರ್ಯಕರ್ತರ ಭವಿಷ್ಯ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ಡಿ ಕೆ ಅವರ ರಾಜಕೀಯ ಭವಿಷ್ಯ ನಿಂತಿದೆ ನೋಡೋಣ ಏನಾಗುತ್ತೆ ಅಂತ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕರ್ನಾಟಕ ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಾಗಿ ಥ್ಯಾಂಕ್ ಯು